ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಇವಳು ಚೆನ್ನಾಗಿ ಸ್ವಾಗತ ವಿದ್ಯಾರ್ಥಿಗಳೇ. ಯೂಟ್ಯೂಬ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ, ಅದು ಈವನ್ ಸೆಮ್ ವಿದ್ಯಾರ್ಥಿಗಳಿಗೆ ಎಕ್ಸೆಪ್ಟ್ ಫೈನಲ್ ಇರೋ ವಿದ್ಯಾರ್ಥಿಗಳಿಗೆ. ಏನಂದರೆ ನಿನ್ನೆ ಮನೆ ವಿ ಸಿ ಕರಿಸಿದ್ರನವರು ಪ್ರೆಸ್ ಮೀಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಏನಂದರೆ ದ ರಿಸಲ್ಟ್ ಆಫ್ ದ ಸೆಕೆಂಡ್ ಫೋರ್ತ್ ಸಿಕ್ಸ್ತ್ ಸೆಮಿಸ್ಟರ್ ಆಫ್ ಬಿ ಇ ಬಿ ಟೆಕ್ ಬಿ ಪ್ಲಾನ್ದು ಸೆಕೆಂಡು ಫೋರ್ತ್ ಸಿಕ್ಸ್ತ್ ಸೆಮಿಸ್ಟರು, ಮತ್ತು ಈ ಸೆಮಿಸ್ಟರ್ ಆಫ್ ಬಿ ಆರ್ಕಿಟೆಕ್ಚರ್, ಮತ್ತು ಸೆಕೆಂಡ್ ಸೆಮಿಸ್ಟರ್ ಆಫ್ ಎಂ ಬಿ ಎ ಎಂ ಟೆಕ್, ಮತ್ತು ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಎಮ್ ಸಿ ಎ ಆ್ಯಂಡ್ ಎಮ್ ಟೆಕ್ ವಿಲ್ ಬಿ ಪ್ರೊಸೆಸಸ್ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಇಶ್ಯೂಡ್ ಬೈ ಯು ಜಿ ಸಿ ಎ ಐ ಸಿ ಟಿ ಬಾರ್ ಸ್ಟೇಟ್ ಗೌರ್ಮೆಂಟ್ ವಿತ್ ದ ಅಪ್ರೂವಲ್ ಆಫ್ ಯೂನಿವರ್ಸಿಟಿ ಅಥಾರಿಟೀಸ್. ಅಂದರೆ ಮೊನ್ನೆ ಯು ಜಿ ಸಿ ಕೂಡ ಎ ಐ ಸಿ ಟಿ ಕೂಡ ಅನೌನ್ಸ್ ಮಾಡಿದೆ. ಯು ಜಿ ಸಿ ಕೂಡ ಏನಂದರೆ ನಮ್ಮ ಇಂಟರ್ಮೀಡಿಯೇಟ್ ಸೆಮ್ಮಿಂದು ಕೂಡ ನಮ್ಮದು ಇಂಟರ್ನಲ್ ಮುಖಾಂತರದ ಮೇಲೆ ನೀವು ಪ್ರಮೋಟ್ ಮಾಡಿ ಅಥವಾ ನೆಕ್ಸ್ಟ್ ಸೆಮ್ಮಿಗೆ ಪ್ರಮೋಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದೆ. ಅದೇ ಥರ ನಾವು ಯಾವ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಎಕ್ಸಾಮ್ ಅನೌನ್ಸ್ ಮಾಡ್ತೀವಿ ಅಂತ ಕೊಟ್ಟಿಲ್ಲ, ಅಲ್ಲಿ ದ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸು, ಎಲ್ಲ ವಿದ್ಯಾರ್ಥಿಗಳು ಪ್ರಮೋಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ, ಮೆನ್ಷನ್ ಕೂಡ ಮಾಡಿದ್ದಾರೆ ಮನೆ ವಿ ಸಿಗಳು ಪ್ರೆಸ್ ಮೀಟಲ್ಲಿ. ನನಗೆ ಅನಿಸಿರೋ ಪ್ರಕಾರ ಇವತ್ತು ಅಥವಾ ನಾಳೆ ಒಂದು ಗೈಡ್ಲೈನ್ಸ್ ಬರ್ಬೋದು ಮನೆ ಯು ಜಿ ಸಿ ಕಡೆಯಿಂದ. ಇದು ಯು ಜಿ ಸಿ ಕಡೆಯಿಂದ ಇರೋ ಕಾರಣ ಇದನ್ನು ಎತ್ತಿಡಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ಇದು ಬಂದುಬಿಟ್ಟು ಅಪ್ಲಿಕೇಬಲ್ ಕೂಡ ಬರೀ ಯು ಜಿ ಸಿ ಅಪ್ಲಿಕೇಬಲ್ ಆಗೋದು ಕೂಡ ವಿ ಟಿಗೆ ಮಾತ್ರ ಅಲ್ಲ, ಆಲ್ ಓವರು ಎಲ್ಲ ಯೂನಿವರ್ಸಿಟಿಗಳು ಅಪ್ಲೈ ಆಗುತ್ತೆ. ಯಾರ್ಯಾರು ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಕೂಡ ಗುಡ್ ಲಕ್ ಅನ್ಕೋತೀನಿ. ಈವನ್ ಸೆಮ್ನ ಪ್ರಮೋಟ್ ಮಾಡೋ ಚಾನ್ಸ್ ಜಾಸ್ತಿ ಇದೆ, ಆ ಯೂನಿವರ್ಸಿಟಿಗಳು ಕೂಡ ಮೆನ್ಷನ್ ಮಾಡ್ಬೋದು ಅಂತ ಕಾಯ್ತಾ ಇರಿ. ಎಲ್ಲ ಬೇರೆ ಬೇರೆ ಯೂನಿವರ್ಸಿಟಿಗಳು ಯಾರು ನೋಡ್ತೀರ ಅವರು ಕೂಡ ಕಾಯ್ತಾ ಇರಿ. ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಕೂಡ ಇದೇ ಥರ ವಿ ಟಿ ಈ ಥರನೇ ಗೈಡ್ಲೈನ್ಸ್ನ ಬರೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಗೆ ಗೊತ್ತಿರೋ ಪಿ ಇ ಎಸ್ ಯೂನಿವರ್ಸಿಟಿ ಕೂಡ ಯು ಜಿ ಸಿ ಗೈಡ್ಲೈನ್ಸ್ನ ಎತ್ತಿಡಿದ್ದೆ, ಎಲ್ಲ ಸ್ಟೇಟ್ ಅಥಾರಿಟೀಸ್ ಕೂಡ ಯು ಜಿ ಸಿ ಗೈಡ್ಲೈನ್ಸ್ನ ಎತ್ತಿಡಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಯು ಜಿ ಸಿ ಹೆಡ್ ಆಫ್ ಆಲ್ ಇನ್ಸ್ಟಿಟ್ಯೂಷನ್, ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಹೆಡ್ ಆಗಿರೋದು ಯು ಜಿ ಸಿ. ಮತ್ತು ಎ ಐ ಸಿ ಟಿ ಯು ಜಿ ಸಿ ಅಂಡರ್ ಬರೋದು ಎ ಐ ಸಿ ಟಿ ಎ, ಅದು ಎ ಐ ಸಿ ಟಿ ಎ ಮಾತ್ರ. ಅದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಟೆಕ್ನಿಕಲ್ ಕೋರ್ಸ್ಗಳಿದ್ವಿ ಅವ್ರಿಗೆ ಮಾತ್ರ ಎ ಐ ಸಿ ಟಿ ಇರೋದು. ಮತ್ತು ಸ್ಟೇಟ್ ಗೌರ್ಮೆಂಟ್ ಕೂಡ ಡಿಸೈಡ್ ಮಾಡ್ತಾರೆ, ಅದ್ರ ಮೇಲೆ ಅವರು ಏನು ಆದೇಶ ಕೊಡ್ತಾರೆ ಅದ್ರ ಮೇಲೆ ಅವರು ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಬೇಕಂದರೆ ನಮಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಎಕ್ಸಾಮ್ ರದ್ದು ಮಾಡಿದ್ರು ಸೆಕೆಂಡ್ ಪಿಸಿದ್ದು, ಅದೇ ಥರ ಸ್ಟೇಟ್ ಗೌರ್ಮೆಂಟ್ ಕೂಡ ರದ್ದು ಮಾಡಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಎಲ್ಲ ಎಕ್ಸಾಮ್ ರದ್ದು ಮಾಡಿದ್ರು, ಆದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ 10th ಎಕ್ಸಾಮ್ ಮಾಡಿದ್ರು. ಅದಕ್ಕೆ ಒಂದು ರೀಸನ್ ಬಂದುಬಿಟ್ಟು ನಮಗೆ ಯಾವುದೇ ಆಧಾರದಲ್ಲಿ ರದ್ದು ಮಾಡೋಕ್ಕೆ ಅಂತ. ಅದೇ ಥರ ಈಗ ಯು ಜಿ ಸಿ ಕೂಡ ಗೈಡ್ಲೈನ್ಸ್ ಅನೌನ್ಸ್ ಮಾಡಿದ್ದೆ, ಅಂದರೆ ನಾವು ಈ ಥರ ಇಂಟರ್ಮೀಡಿಯೇಟ್ ಸೆಮ್ನ ಪ್ರಮೋಟ್ ಮಾಡಿ ಫೈನಲ್ ಇಯರ್ ಎಕ್ಸಾಮ್ ಮಾಡಿ ಅದು ಆಗಸ್ಟ್ 31 ಫೈನಲ್ ಇಯರ್ ಎಕ್ಸಾಮ್ ಮುಗಿಸಿ ಬೇರೆ ಬೇರೆ ಸೆಮಿಸ್ಟರ್ನ ಎಕ್ಸಾಮ್ ಪ್ರಮೋಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಕೂಡ ವಿ ಟಿ ಯು ವಿ ಸಿ ನನ್ನೇ ಕೂಡ ಅನೌನ್ಸ್ ಮಾಡಿದ್ದಾರೆ, ನಾವು ರಿಸಲ್ಟ್ನ ಆ ಥರ ಕೊಡ್ತೀವಿ ಅಂತ. ಇನ್ನು ಸರ್ಕ್ಯೂಲ್ ಬಂದು ಬರೋದು ಬಾಕಿ ಇದೆ, ಸರ್ಕ್ಯೂಲ್ ಬಂದಾಗ ವಿ ಟಿ ವಿದ್ಯಾರ್ಥಿಗಳಿಗೆ ಖುಷಿಯಾಗುತ್ತೆ. ಅದು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಮತ್ತೆ ಮೆನ್ಷನ್ ಮಾಡ್ತೀನಿ. ಬೇಕಾದ್ರೆ ನೋಡಿ, ಸೆಕೆಂಡು ಫೋರ್ತ್ ಸಿಕ್ಸ್ತ್ ಸೆಮಿಸ್ಟರು ಬಿ ಇ ಬಿ ಟೆಕ್ ಬಿ ಪ್ಲಾನು, ಮತ್ತು 8th ಸೆಮಿಸ್ಟರು ಬಿ ಆರ್ಕು, ಸೆಕೆಂಡ್ ಸೆಮಿಸ್ಟರು ಎಮ್ ಆರ್ಕು ಎಮ್ ಬಿ ಎ ಎಮ್ ಟೆಕ್ಕು, ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಎಮ್ ಸಿ ಎ ಎಮ್ ಟೆಕ್ಕು ಪಾರ್ಟ್ ಟೈಮ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಯೂನಿವರ್ಸಿಟಿಗಳಿಗೆ ಯು ಜಿ ಸಿ ಎ ಸಿ ಟಿ ಮತ್ತು ಸ್ಟೇಟ್ ಗೌರ್ಮೆಂಟ್ ಏನನ್ನು ಕೊಟ್ಟಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದೇ ಥರ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳು, ಬೇರೆ ಬೇರೆ ಯೂನಿವರ್ಸಿಟಿಗಳು ವಿದ್ಯಾರ್ಥಿಗಳು, ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ನಿನ್ನೆ ಡಿಪ್ಲೊಮಾ ಕೂಡ ಡಿಪ್ಲೊಮಾ ಡಿಪಾರ್ಟ್ಮೆಂಟ್ ಎರಡು ಕೂಡ ಮೆನ್ಷನ್ ಮಾಡಿದ್ದಾರೆ. ನಾವು ಯು ಜಿ ಸಿ ಗೈಡ್ಲೈನ್ಸ್ನ ಎತ್ತಿ ಹಿಡಿದ್ದೀವಿ, ನಮಗೆ ಡೆಲ್ಲಿಯಿಂದ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಂತ. ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳೆಲ್ಲ ಯಾವ್ಯಾವ ಇದ್ದಾವೆ ಅದು ಕೂಡ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಅದು ಕೂಡ ಯು ಜಿ ಸಿ ಅಂಡರೇ ಬರೋದು. ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಅವ್ರು ಕೂಡ ಪ್ರಮೋಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಕೂಡ. ಎಲ್ಲ ವೆಯ್ಟ್ ಮಾಡಿ ಒಳ್ಳೆ ಆಪ್ಷನ್ ಬಂದೇ ಬರುತ್ತೆ. ಆದರೆ ವಿ ಟಿಯಲ್ಲಿ ಮಾತ್ರ ನಾವು ಇವನ್ ಸೆಮ್ ಮಾತ್ರ ಪ್ರಮೋಟ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಆರ್ಟ್ಸ್ ಸೆಮ್ ಕೂಡ ಎಕ್ಸಾಮಿನೇಷನ್ ಕೆಲವೊಂದು ಕಡೆ ಮುಗಿದಿದೆ, ಕೆಲ ಆಲ್ಮೋಸ್ಟ್ ಎಲ್ಲ 90% ಕೂಡ ಮುಗಿದಿದೆ, ಇನ್ನು 10% ಮಾತ್ರ ಬಾಕಿ ಇದೆ. ಆದರೆ ಬೇರೆ ಬೇರೆ ಯೂನಿವರ್ಸಿಟಿಲಿ ಹಂಗಲ್ಲ, ಈವನ್ ಆರ್ಟ್ಸ್ ಸೆಮ್ ಎಕ್ಸಾಮ್ ಕೂಡ ಬಾಕಿ ಇದೆ. ಅವರು ಆರ್ಟ್ಸ್ ಸೆಮ್ ಮಾಡ್ತಾರೆ ಇವನ್ ಸೆಮ್ ಮಾಡೋದು ಗೊತ್ತಿಲ್ಲ, ಎಲ್ಲ ಕಾಯ್ದು ನೋಡಿ ಒಳ್ಳೆ ಅಪ್ಡೇಟ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.